ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿ ಅವ್ರನ್ನ ಹೇಗೆ ಹಣಿಯಬೇಕು ಹೇಗೆ ಹಣಿಯಬೇಕು ಅಂದ್ರೆ ಹಿಂದೂಗಳ ವಿಭಜನೆ ಮಾಡುವ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಪ್ರಾಬಲ್ಯವನ್ನ ಕಡಿಮೆ ಮಾಡಬೇಕು ಕುಗ್ಗಿಸಬೇಕು ಹಾಗಾದ್ರೆ ಭಾರತೀಯ ಜನತಾ ಪಕ್ಷದ ಪ್ರಾಬಲ್ಯವನ್ನು ಕುಗ್ಗಿಸಲಿಕ್ಕೆ ಹಿಂದೂ ಧರ್ಮವನ್ನು ಒಡೆಯುವುದು ಹೇಗೆ ಒಡೆಯುವುದು ಹೇಗೆ ಅಂದ್ರೆ ಜಾತಿ ಉಪಜಾತಿಗಳ ಮಧ್ಯೆ ಒಡಕನ್ನ ತರಬೇಕು ಹಾಗಾದ್ರೆ ಜಾತಿ ಉಪಜಾತಿಗಳ ಮಧ್ಯೆ ಒಡಕನ್ನ ತರಲಿಕ್ಕೆ ಏನು ಮಾಡಬೇಕು ಜಾತಿ ಜನಗಣತಿಯನ್ನು ಮಾಡಿಸಬೇಕು ಯಾವ್ಯಾವ ಜಾತಿಯವರು ಎಷ್ಟಿದಿರಿ ಯಾರ್ಯಾರ ಎಷ್ಟೆಷ್ಟು ಹೆಸೆದಾರಿ ಸಿಕ್ಕಿದೆ ಅಂದ್ರೆ ಎಷ್ಟು ಪಾಲು ಸಿಕ್ಕಿದೆ ನಿಮಗೆ ಅಂತ ಜನರ ಮನಸ್ಸಿನಲ್ಲಿ ವಿಷ ಬೀಜವನ್ನ ಬಿತ್ತಿ ಬಿಟ್ಟರೆ ಅವಾಗ ಜನ ಕ್ರುದ್ಧರಾಗುತ್ತಾರೆ ಆಕ್ರೋಶಗೊಳ್ಳುತ್ತಾರೆ ನಾವು ಇಷ್ಟೆಲ್ಲಾ ಜನ ಇದೀವಿ ಇಷ್ಟು ಪರ್ಸೆಂಟ್ ಇದೀವಿ ಇಷ್ಟು ಭಾಗಿದಾರಿ ಇದೆ ನಮ್ಗೆ ಹೆಸೆದಾರಿ ಸಿಕ್ಕಿಲ್ಲ ಅಂದ್ರೆ ನಾವು ಇಷ್ಟು ಪರ್ಸೆಂಟ್ ಜನ ಇದ್ರು ಕೂಡ ನಮ್ಗೆ ಸಿಗಬೇಕಾದಂತ ಪಾಲು ನಮಗೆ ರಾಜಕೀಯದಿಂದಾಗಿ ಸಿಕ್ಕಿಲ್ಲ ಸಮಾಜದಲ್ಲಿ ದೊರಕಿಲ್ಲ ಅಂತ ಜನ ಸಿಟ್ಟಿಗೆ ಹಿಂದೂ ಧರ್ಮ ಒಡೆದು ಹಾಕಬೇಕು ಇದು ವಿರೋಧ ಪಕ್ಷಗಳ ಹಕ್ಕೊತ್ತಾಯ ವಿರೋಧ ಪಕ್ಷಗಳ ಷಡ್ಯಂತ್ರ ವಿರೋಧ ಪಕ್ಷಗಳ ಕುತಂತ್ರ ಇದನ್ನ ಜಾರಿಗೆ ತಂದವರು ಯಾರು ಇದನ್ನ ಜಾರಿಗೆ ತಂದವರು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಭಾರತೀಯ ಜನತಾ ಪಕ್ಷ ಮೊದಲಿನಿಂದಲೂ ಇದನ್ನು ವಿರೋಧಿಸಿಕೊಂಡು ಬಂತು ಮೈತ್ರಿ ಪಕ್ಷದಲ್ಲಿ ಇದ್ದಾಗಲೂ ಕೂಡ ವಿರೋಧಿಸಿದ್ರು ಮಾಡಬೇಡಿ ಜಾತಿ ಜನಗಣತಿ ಅಗತ್ಯ ಇಲ್ಲ ಅದನ್ನ ಕೇಂದ್ರ ಸರ್ಕಾರ ಮಾಡತ್ತೆ ಅದಕ್ಕೆ ಅದರದೇ ಆದಂತ ಕಾಲಘಟ್ಟ ಇದೆ ಆ ಸಂದರ್ಭದಲ್ಲಿ ಮಾಡಬೇಕಾದಂಥದ್ದು ಸುಮ್ಮ ಸುಮ್ಮನೆ ಬೇಕ ಅಂದಾಗೆಲ್ಲ ಮಾಡಬಾರದು ಮಾಡಲೇಬೇಕು ಅಂತ ಹಠ ಹಿಡಿದ್ರು ನಿತೀಶ್ ಕುಮಾರ್ ಕೋರ್ಟ್ಗೆ ಹೋಯ್ತು ಪ್ರಕರಣ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ರಾಜ್ಯಗಳು ಇದನ್ನು ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದ್ರು ಅವಾಗ ನಿತೀಶ್ ಕುಮಾರ್ ಚಾಪೆ ಕೆಳಗೆ ತೂರಬೇಕಾದರೂ ರಂಗೋಲಿ ಕೆಳಗೆ ತೂರಿದ್ರು ನಾವು ಗಣತಿ ಎಲ್ಲ ಸಮೀಕ್ಷೆಯನ್ನ ಮಾಡ್ತೀವಿ ಗಣತಿಗೂ ಸಮೀಕ್ಷೆಗೂ ವ್ಯತ್ಯಾಸ ಏನು ಎರಡೂ ಒಂದೇ ನೀವು ಲೆಕ್ಕಾಚಾರ ತಾನೇ ಮಾಡಬೇಕು ಸ್ಟ್ಯಾಟಿಸ್ಟಿಕ್ಸ್ ಅಲ್ವಾ ಅಂಕಿ ಅಂಶತ್ತಲ್ವಾ ನಿತೀಶ್ ಕುಮಾರ್ ಏನಂತ ಭಾವಿಸಿದ್ರು ಪರಿಭಾವಿಸಿದ್ರು ಭ್ರಮಿಸಿಕೊಂಡಿದ್ರು ಅಂದ್ರೆ ಒಂದು ಸಲ ಜಾತಿ ಜನಗಣತಿ ಆಗಿಬಿಟ್ಟರೆ ನಾನು ಪ್ರಬಲನಾಗಿ ಬಿಡ್ತೇನೆ ಆವಾಗ ಆಟೋಮೆಟಿಕ್ ಆಗಿ ಎಲ್ಲರೂ ನನ್ನ ಬಳಿ ಬರ್ತಾರೆ ಅಂತ ನಿನ್ನೆ ಅದರ ವರದಿ ಹೊರಗಡೆ ಬಂದಿದೆ ಬಂದ ತಕ್ಷಣ ಪತರಗುಟ್ಟಿ ಹೋಗಿದ್ದಾರೆ ನಿತೀಶ್ ಕುಮಾರ್ ಅವರು ನಿರೀಕ್ಷೆಯನ್ನೇ ಮಾಡಲಿಲ್ಲ ಇಂಥದೊಂದು ವರದಿ ಬರುತ್ತೆ ಅಂತ ಈ ಮಟ್ಟಿನ ಫಲಿತಾಂಶ ಇರತ್ತೆ ಅಂತ ಅವ್ರ ಕನಸು ಮನಸ್ಸಿನಲ್ಲಿಯೂ ಇರಲಿಲ್ಲ ಇಡೀ ಬಿಹಾರದ ರಾಜಕೀಯದ ನಲವತ್ತು ವರ್ಷದಲ್ಲಿ ಯಾವ ಅತಿ ದಲಿತ ಅತಿ ಕೆಳಗಿನ ವರ್ಗದವರಿಗೆ ತಳಸ್ಪರ್ಶಿ ಜನರಿಗೆ ಅಧಿಕಾರ ಸಿಗಬೇಕಾಗಿತ್ತೋ ಅದು ಸಿಗಲಾರದ ಹಾಗೆ ಮಾಡಿದಂಥವ್ರು ಇಬ್ರು ಒಂದು ಯಾದವ್ ಲಾಲು ಯಾದವ್ ಕುಟುಂಬ ಎರಡನೇದ್ದು ನಿತೀಶ್ ಕುಮಾರ್ ನಲವತ್ತು ವರ್ಷಗಳ ಕಾಲ ಈತ ಹದಿನೆಂಟು ವರ್ಷ ಆಳಿರೋದು ನಿತೀಶ್ ಕುಮಾರ್ ಈತನಿಗೆ ಪ್ರಾಬಲ್ಯ ಇರದೆ ಹೋದ್ರು ಮೈತ್ರಿಕೂಟದ ಮೂಲಕ ಈತ ನಿರಂತರವಾಗಿ ಮುಖ್ಯಮಂತ್ರಿ ಆದಂಥವ್ರು ಹಾಗಾದ್ರೆ ಅಂಕಿಅಂಶ ಏನ್ ಹೇಳುತ್ತೆ ಯಾದವರ ಸಂಖ್ಯೆ ಎಷ್ಟಿದೆ ಹೇಳ್ತೇನೆ ಕೇಳಿ ಯಾದವರು ಫೋರ್ಟೀನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಇದ್ದಾರೆ ಬಿಹಾರದಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಆರು ಪರ್ಸೆಂಟ್ನಷ್ಟು ಯಾದವರಿದ್ದಾರೆ ಇನ್ನು ನಿತೀಶ್ ಕುಮಾರ್ ಅವರ ಜಾತಿ ನನಗೆ ಜಾತಿಯ ಬಗ್ಗೆ ಮಾತಾಡ್ಲಿಕ್ಕೆ ತೀರಾ ಅಂದ್ರೆ ತೀರಾ ಅಸಹ್ಯ ಅನ್ಸತ್ತೆ ಮುಜುಗರ ಆಗತ್ತೆ ಜಾತಿಯ ಮೂಲಕ ನಾವು ಮಾತನಾಡಬಾರ್ದು ಆದ್ರೆ ಈ ರಾಜಕಾರಣಿಗಳು ಜಾತಿಯನ್ನೇ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರೋದ್ರಿಂದ ನಾನು ಅಂಕಿಅಂಶ ಹೇಳುವುದು ಅನಿವಾರ್ಯ ಆಗತ್ತೆ ಈ ನಿತೀಶ್ ಕುಮಾರ್ ಜಾತಿ ಯಾವುದು ಈತ ಕುರ್ಮಿ ಜನಾಂಗದಿಂದ ಬಂದಂಥ ವ್ಯಕ್ತಿ ಕುರ್ಮಿ ಜನಾಂಗದ ಮತ ಎಷ್ಟು ಪರ್ಸೆಂಟ್ ಇದೆ ಜನ ಎಷ್ಟು ಜನ ಇದ್ದಾರೆ ಅಂದ್ರೆ ಕೇವಲ ಮತ್ತು ಕೇವಲ ಟೂ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಒಂದು ಎರಡು ಪಾಯಿಂಟ್ ಎಂಟು ಏಳು ಪ್ರತಿಶತದಷ್ಟು ಮಾತ್ರ ಕುರ್ಮಿಗಳಿರೋದು ಬಿಹಾರದಲ್ಲಿ ಇನ್ನ ಇವ್ರಿಗಿಂತ ಜಾತಿ ಇರೋರು ಮಜಹರ್ ಅನ್ನುವಂಥ ಒಂದು ಜನಾಂಗ ಇದೆ ಅದು ತ್ರೀ ಪಾಯಿಂಟ್ ಜೀರೋ ಏಟ್ ಮೂರು ಪಾಯಿಂಟ್ ಸೊನ್ನೆ ಎಂಟು ಪ್ರತಿಶತ ಮಹಜರ್ ಇದ್ದಾರೆ ಅವ್ರಿಗೆ ಇವತ್ತಿನವರೆಗೂ ಆದ್ಯತೆ ಸಿಕ್ಕಿಲ್ಲ ಇನ್ನ ನಾಲ್ಕು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಕುಶ್ವಹ ಜನಾಂಗದವರು ಇದ್ದಾರೆ ಯಾವ ಉಪೇಂದ್ರ ಕುಶ್ವಾಹ ಈಗ ಬಿ ಜೆ ಮತ್ತು ಯಾರು ಈಗ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಅಧ್ಯಕ್ಷರಾಗಿದಾರಲ್ಲ ಸಾಮ್ರಾಟ್ ಚೌಧರಿ ಇವರು ಕುಶ್ವಹ ಜನಾಂಗದಿಂದ ಬಂದಂಥವು ಅವರ ಸಂಖ್ಯೆ ನಾಲ್ಕು ಪಾಯಿಂಟ್ ಎರಡು ಏಳು ಪರ್ಸೆಂಟ್ ಇದೆ ನೋಡಿ ಅವರಿಗೆ ಆದ್ಯತೆಯೇ ದೊರಕಿಲ್ಲ ಇಲ್ಲಿವರೆಗೂ ಒಂದೋ ಯಾದವರು ಆಳಿದ್ದಾರೆ ಇಲ್ಲ ನಿತೀಶ್ ಕುಮಾರ್ ಆಳಿದ್ದಾರೆ ಇವರಿಬ್ರು ಹೇಳೋದೇನು ಹಿಂದುಳಿದ ವರ್ಗಗಳಿಗೆ ಆದ್ಯತೆ ಇಲ್ಲ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರಿಗೆ ನಾವು ಕೊಡಬೇಕಾದಂತಹ ಸವಲತ್ತುಗಳನ್ನ ಕೊಟ್ಟಿಲ್ಲ ಈ ದೇಶದ ರಾಜಕಾರಣ ವ್ಯವಸ್ಥೆಯಲ್ಲಿ ಹಿಂದುಳಿದವರು ಹಿಂದುಳದೇ ಹೋಗ್ತಾರೆ ಮುಂದುವರೆದವರು ಮುಂದುವರೆದೇ ಇರ್ತಾರೆ ಸ್ವಾಮಿ ಹಿಂದುಳಿದವರು ಹಿಂದುಳಿದೇ ಹೋಗೋದು ಯಾವ ಕಾರಣಕ್ಕೆ ಅಂದ್ರೆ ನೀವು ಪಟ್ಟಭದ್ರ ಹಿತಾಸಕ್ತಿಗಳಾಗಿ ಕಳೆದ ನಾಲ್ಕು ದಶಕಗಳಿಂದ ಮತ್ತು ನೀವು ಹದಿನೆಂಟು ವರ್ಷ ನಿರಂತರವಾಗಿ ಆಳಿರುವುದರಿಂದಾಗಿ ಇವತ್ತು ಹಿಂದುಳಿದ ವರ್ಗದವರಿಗೆ ತಳಸ್ಪರ್ಶಿ ಜನಾಂಗದವರಿಗೆ ಜೊತೆಗೆ ಕುಶವಹ ಜನಾಂಗದವರಿಗೆ ಯಾರಿಗೂ ಆಸ್ಪದ ದೊರಕಿಲ್ಲ ನೀವು ನಿಮ್ಮ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ರೆ ನೀವು ಬೇರೆ ಸ್ಥಳಸ್ಪರ್ಶಿ ಜನರಿಗೆ ಅಧಿಕಾರ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಅವರು ಕೂಡ ಮುಖ್ಯವಾಹಿನಿಗೆ ಬರ್ತಿದ್ರು ನೀವು ಅವರ ಹೆಸರನ್ನು ಹೇಳಿ ನೀವು ರಾಜಕಾರಣ ಮಾಡ್ಕೊಂಡು ಬಂದ್ರಿ ಅವ್ರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಇನ್ನು ಮುಸಲ್ಮಾನರ ಸಂಖ್ಯೆ ಎಷ್ಟಿದೆ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಬಿಹಾರದಲ್ಲಿ ಹದಿನಾಲ್ಕು ಪರ್ಸೆಂಟು ಹದಿನಾಲ್ಕು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಯಾವ್ದವರು ಇದ್ದಾರೆ ಹದಿನೇಳು ಪರ್ಸೆಂಟು ಮುಸಲ್ಮಾನರಿದ್ದಾರೆ ಈ ಎರಡರ ಕಾಂಬಿನೇಷನ್ನಲ್ಲಿ ಇಲ್ಲಿವರೆಗೂ ಲಾಲು ಯಾದವ್ ಅಧಿಕಾರವನ್ನ ಮಾಡ್ಕೊಂಡ್ ಬರ್ತಾ ಇದ್ರು ಯಾದವರು ಮತ್ತು ಮುಸ್ಲಿಮರ ಕಾಂಬಿನೇಷನ್ ಏನಿದೆಯಲ್ಲ ಎಂ ವೈ ಕಾಂಬಿನೇಷನ್ ಈ ಎಂ ವೈ ಕಾಂಬಿನೇಷನ್ ನಲ್ಲಿ ರಾಜಕಾರಣ ನಡೀತಾ ಇತ್ತು ಈಗ ನಿತೀಶ್ ಕುಮಾರ್ ಹೇಳಬೇಕು ಯಾವ ಕುರ್ಮಿ ಜನಾಂಗದ ಅತಿ ಕಡಿಮೆ ಜನಸಂಖ್ಯೆ ಇರುವಂತ ವರ್ಗದಿಂದ ಬಂದಿರುವಂತ ನೀವು ಉಳಿದವರಿಗೆ ಯಾವಾಗ ಆಸ್ಪದ ಮಾಡಿಕೊಡ್ತೀರಿ ನೀವು ಎಷ್ಟು ವರ್ಷ ಇದೇ ಪಟ್ಟಭದ್ರ ಹಿತಾಸಕ್ತರಾಗಿ ಅದೇ ಕುರ್ಚಿಯ ಮೇಲೆ ಕುತ್ಕೋತೀರಿ ನೀವು ಆದ್ಮೇಲೆ ಯಾದವರು ಈಗಾಗಲೇ ಇಷ್ಟು ವರ್ಷ ರಾಜಕಾರಣ ಮಾಡಿದರೆ ಉಳಿದ ಜನಾಂಗಗಳಿಗೆ ಯಾವಾಗ ಆಸ್ಪದ ಮಾಡಿ ಕೊಡ್ತೀರಿ ಯಾಕೆಂದ್ರೆ ಇದು ನೀವೇ ಮಾಡಿಸಿದಂತ ಜಾತಿ ಜನಗಣತಿ ಕರ್ನಾಟಕದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಮಾಡಿಸಿದ್ದಾರೆ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಇಲ್ಲಿವರೆಗೂ ಅದರ ಬಿಡುಗಡೆಯನ್ನ ಮಾಡಿಲ್ಲ ನೋಡಿ ಬಿಡುಗಡೆ ಮಾಡಿದಾಗ ನಿಜವಾದ ಅಂಕಿಅಂಶಗಳು ಬಯಲಾಗ್ತವೆ ಅವಾಗ ಇವರ ರಾಜಕೀಯ ಹುಚ್ಚಾಟಕ್ಕೆ ಒಂದು ಕೊನೆ ವಿರಾಮ ಬೀಳತ್ತೆ ಕೇಂದ್ರ ಸರ್ಕಾರ ಕೂಡ ಇದರ ಸಮೀಕ್ಷೆಯನ್ನ ಮಾಡಿಸಿರುತ್ತೆ ಯು ಪಿ ಎ ಸರ್ಕಾರ ಮಾಡಿಸಿದೆ ಇಲ್ಲಿವರೆಗೂ ಅದರ ವರದಿಯನ್ನ ಬಿಡುಗಡೆ ಮಾಡಿಲ್ಲ ಯಾಕೆಂದ್ರೆ ಬಿಡುಗಡೆ ಮಾಡಿದ ತಕ್ಷಣ ಯಾವ ಮಂಡಲ್ ವರದಿ ಬಂದ ಮೇಲೆ ನಮ್ಮ ಬೀಳತ್ತೆ ಕೇಂದ್ರ ಸರ್ಕಾರ ಕೂಡ ಇದರ ಸಮೀಕ್ಷೆಯನ್ನ ಮಾಡಿಸಿರುತ್ತೆ ಯು ಪಿ ಎ ಸರ್ಕಾರ ಮಾಡಿಸಿದೆ ಇಲ್ಲಿವರೆಗೂ ಅದರ ವರದಿಯನ್ನ ಬಿಡುಗಡೆ ಮಾಡಿಲ್ಲ ಯಾಕೆಂದ್ರೆ ಬಿಡುಗಡೆ ಮಾಡಿದ ತಕ್ಷಣ ಯಾವ ಮಂಡಲ್ ವರದಿ ಬಂದ ಮೇಲೆ ದಲಿತ ವರ್ಗದಲ್ಲಿಯೇ ಉಪಜಾತಿಗಳನ್ನ ಮಾಡಿ ಅವರವರ ಮಧ್ಯೆ ಬೆಂಕಿಯನ್ನ ಹಚ್ಚಿ ಇಡೀ ದೇಶ ಸುಟ್ಟು ಹೋಗುವ ಹಾಗೆ ಮಾಡಿದ್ರಲ್ಲ ವಿ ಪಿ ಸಿಂಗ್ ಅಧಿಕಾರವನ್ನೇ ಕಳ್ಕೋಬೇಕಾಯ್ತಲ್ಲ ಆ ಸ್ಥಿತಿ ಬರುತ್ತೆ ಅನ್ನುವಂಥ ಭಯ ಇವರಿಗೆಲ್ಲ ಇದೆ ಆದ್ರೆ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ದೈತ್ಯ ರಾಜಕಾರಣಿ ಎದುರುಗಡೆ ಒಬ್ಬ ಬೃಹದಾಕಾರದ ರಾಜಕಾರಣಿ ಲೈಫ್ ಲಾರ್ಜರ್ ದನ್ ಲೈಫ್ ರಾಜಕಾರಣಿ ಎದುರಿಗೆ ಬೇರೆ ಏನನ್ನೂ ಮಾಡ್ಲಿಕ್ಕೆ ಆಗಲ್ಲಲ್ಲ ಅಂತ ಕೊನೆಗೆ ಇವರು ಜಾತಿ ರಾಜಕಾರಣ ಮಾಡ್ಲಿಕ್ಕೆ ಜಾತಿ ಜನಗಣತಿ ಅನ್ನುವಂಥ ಹೆಸರನ್ನು ಹೇಳ್ತಾ ಇದ್ದಾರೆ ಒಂದೇ ಒಂದು ವರದಿ ಬಂದಿರೋದು ಬಿಹಾರದ್ದು ಈಗಾಗಲೇ ನಿತೀಶ್ ಕುಮಾರ್ ಕಂಗಾಲಾಗಿ ಹೋಗಿದ್ದಾರೆ ಹೇಗೆ ಇದನ್ನು ನಿಭಾಯಿಸಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ಇನ್ನು ಕರ್ನಾಟಕದ ವರದಿ ಬಂದ ಮೇಲೆ ಕೇಂದ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಅವರು ಮಾಡಿರೋ ವರದಿ ಬಂದ ಮೇಲೆ ಯಾವ್ಯಾವ ವಿಚಾರಗಳು ಹೊರಗಡೆ ಬರ್ತಾವೆ ಯಾವ್ಯಾವ ಜಾತಿಗೆ ಎಷ್ಟು ಮನ್ನಣೆ ಸಿಕ್ಕಿದೆ ಸಹಭಾಗಿತ್ವ ಎಷ್ಟಾಗಿದೆ ಪಾತ್ರ ಏನಿದೆ ರಾಜಕಾರಣಗಳ ರಾಜಕಾರಣಿಗಳು ತಮ್ಮ ಬೇಳೆಯನ್ನ ಬೀಳ್ಸ್ಕೊಳಕೆ ತಾವು ದಲಿತ ನಾಯಕರು ಅಂತ ಹೇಳ್ತಾ ದಲಿತರಿಗೆ ಆಸ್ ಆಸ್ಪದವನ್ನ ಕೊಡಲಾರದೆ ತಾವೇ ಪಟ್ಟಭದ್ರ ಹಿತಾಸಕ್ತಿಗಳಾಗಿ ಕುಳಿತುಕೊಂಡಿರುವುದನ್ನ ಕಣ್ಣಾರೆ ಕಾಣುವಂತ ದಿನಗಳು ಹತ್ತಿರ ಬರ್ತವೆ ಒಂದು ಜಾತಿ ಜನಗಣತಿಯ ಫಲಿತಾಂಶ ಇದು ಉಳಿದ ದಿನಗಳಲ್ಲಿ ಮುಂದೇನಾಗುತ್ತೆ ಮತ್ತೆ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಆರ್ ಜೆ ನ್ಯೂಸ್ ಲೈನ್ ಅಂತ ಇನ್ನೊಂದು ವಾಹಿನಿ ಇದೆ ನಮ್ದು ಯೂಟ್ಯೂಬ್ ಫೇಸ್ಬುಕ್ ಮತ್ತು ಇತರ ಸಾಮಾಜಿಕ ಜಾಲತಾಣದಲ್ಲಿ ಅದರಲ್ಲಿ ಪ್ರಾದೇಶಿಕವಾದ ವಿಚಾರಗಳನ್ನು ಬಿತ್ತರಿಸುವಂಥ ಕೆಲಸ ವೈವಿಧ್ಯಮಯವಾದಂಥ ಚಾನಲ್ ಅದು ದಯವಿಟ್ಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ